2014 ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಗಂಗೆ ಎಷ್ಟು ಮಲಿನವಾಗಿದ್ಲೋ ಇವತ್ತು ಅದಕ್ಕಿಂತ ಹೆಚ್ಚು ಪಟ್ಟು ಕಲುಷಿತ ಆಗಿದ್ದಾಳೆ. ಕಳೆದ 5 ವರ್ಷಗಳಲ್ಲಿ ಒಳಚರಂಡಿ ಮತ್ತು ಮಲಗುಂಡಿಗಳನ್ನ ಸ್ವಚ್ಛ ಮಾಡೋದಕ್ಕೆ ಅಂತಾನೆ ಇಳಿದವರ ಪೈಕಿ 367 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದೇಶದಲ್ಲಿ ಒಂದು ದಿನಕ್ಕೆ 30 ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಕಿ ಅಂಶಗಳೆಲ್ಲ ಹೀಗಿರುವಾಗ ಈ ದೇಶದ ಬೆನ್ನೆಲುಬಾದ ರೈತನ ಆದಾಯವನ್ನ ಮೋದಿ ಅವರು ದುಪ್ಪಟ್ಟು ಮಾಡಿದ್ರು ಅಥವಾ ಅವರ ಬೆನ್ನುಮೂಳೆಯನ್ನು ಮುರಿದ್ರು ಅನ್ನೋಂಥದ್ದನ್ನು ನೀವು ತೀರ್ಮಾನ ಮಾಡಿ. ಈ ದಿನ ವೀಕ್ಷಕರೇ ನಮಸ್ಕಾರ. ಇಡೀ ದೇಶಾದ್ಯಂತ 2024 ಲೋಕಸಭಾ ಚುನಾವಣೆಯ ಪ್ರಯುಕ್ತ ಎಲ್ಲ ಪಕ್ಷಗಳು ತಮ್ಮ ಪ್ರಚಾರವನ್ನ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ. ನ್ಯೂಸ್ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿ ಕಾರ್ಯಕ್ರಮಗಳಲ್ಲಿ, ಇನ್ನು ಭಾರಿ ಭಿತ್ತಿ ಪತ್ರಗಳು ಎಲ್ಲೆಂದ್ರಲ್ಲಿ ಸಿಗ್ತಾ ಇದ್ದಾವಲ್ಲ ಅವೆಲ್ಲದರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಪ್ರತಿ ಪಕ್ಷಗಳು ಕೂಡ ತನ್ನ ಮತದಾರರಿಗೆ ಏನೆಲ್ಲ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ. ಇದ್ರಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ, ಎಲ್ಲ ಪಕ್ಷಗಳಿಗಿಂತ ಇಡೀ ದೇಶಾದ್ಯಂತ ಬರ್ತಾ ಇರುವಂತಹ ಸೋಷಿಯಲ್ ಮೀಡಿಯಾಗಳ ಪೋಸ್ಟ್ಗಳು ಇರ್ಬೋದು ಅಥವಾ ಟಿವಿ ಕಾರ್ಯಕ್ರಮಗಳಿರ್ಬೋದು, ಭಿತ್ತಿ ಪತ್ರಗಳಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಿರ್ಬೋದು, ಒಟ್ಟು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಅಂತಂದ್ರೆ ಅದು ಮೋದಿಕ ಗ್ಯಾರಂಟಿ. ಹೌದು, ಎಲ್ಲೆಂದ್ರಲ್ಲಿ ಮೋದಿಕ ಗ್ಯಾರಂಟಿಯ ಜಾಹೀರಾತುಗಳು ಹಗಲು ರಾತ್ರಿ ಕಣ್ಣು ಕುಕ್ತಾ ಇದ್ದಾವೆ, ಬೊಬ್ಬಿರಿತಾ ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಭಾರತೀಯ ಜನತಾ ಪಾರ್ಟಿ ಏನಿದೆ, ಒಟ್ಟು 15 ಗ್ಯಾರಂಟಿಗಳನ್ನ ಇಡೀ ದೇಶಾದ್ಯಂತ ಮತದಾರರಿಗೆ ಭರವಸೆಯಾಗಿ ನೀಡಿದ್ದಾರೆ. ಮತದಾರ ಮಹನೀಯರು ಮತ್ತು ಮಹಿಳೆಯರು, ಈ ಮೋದಿಕ ಗ್ಯಾರಂಟಿನಲ್ಲಿ ಒಂದಕ್ಕಾದ್ರೂ ವಾರಂಟಿ ಇದೆಯಾ ಅಂತ ಹೇಳಿ ನೋಡ್ಬೇಕಾಗತ್ತೆ. ಅದಕ್ಕಾಗಿನೇ ಈ ವಿಡಿಯೋವನ್ನ ಮಾಡ್ತಾ ಇದ್ವಿ. ತಾಳ್ಮೆಯಿಂದ ಈ ವಿಡಿಯೋವನ್ನ ನೋಡಿ, ಮೋದಿ ಅವರು ಘೋಷಣೆ ಮಾಡಿರುವಂತಹ 15 ಮೋದಿಕ ಗ್ಯಾರಂಟಿಗಳಲ್ಲಿ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ಗ್ಯಾರಂಟಿ ಇದೆಯಾ, ಚುನಾವಣೆಯಲ್ಲಿ ಈ ಬಾರಿ ಅವರನ್ನು ಆರಿಸಿದ ನಂತರ ಒಂದಾದರೂ ಜಾರಿಯಾಗತ್ತಾ ಈ ದೇಶದ ಮತದಾರರಿಗಾಗಿ ಅನ್ನೋದನ್ನು ನೀವೇ ತೀರ್ಮಾನಿಸ್ಬೋದು. ಈಗ ಒಂದೊಂದಾಗಿ ನಾನು ಮೋದಿಕ ಗ್ಯಾರಂಟಿಗಳು ಯಾವ್ಯಾವುದು, ಅವುಗಳ ಅಸಲಿತನ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ಮೊದಲನೇ ಗ್ಯಾರಂಟಿ ಉದ್ಯೋಗ ಕುರಿತಾದದ್ದು. 2014 BJP ಚುನಾವಣಾ ಪ್ರಣಾಳಿಕೆ ಇತ್ತಲ್ಲ, ಅದರಲ್ಲಿ 25 ಕೋಟಿ ಉದ್ಯೋಗಗಳ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಕೇವಲ 1.2 ಕೋಟಿ ಮಾತ್ರವೇ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯ ಆಗಿದೆ. ಹೀಗಂತ 2023 ಮೋದಿ ಸಂಪುಟದ ಸಚಿವರೇ ಒಬ್ಬರು ಒಪ್ಕೊಂಡಿದ್ರು ಅದನ್ನು. ಉದ್ಯೋಗಿಗಳ ವಿಮಾ ನಿಧಿ ಸಂಸ್ಥೆಯ ಅಂಕಿಅಂಶಗಳನ್ನು ಕೊಟ್ಟಿದ್ರು. ಅದರ ವಸ್ತುಸ್ಥಿತಿ ಬೇರೆಯೇ ಇದೆ. ಅದೇನೆಂದರೆ 25 ವರ್ಷ ವಯೋಮಾನದ ಒಳಗಿನ ಪ್ರತಿ 10 ಪದವೀಧರರ ಪೈಕಿ 4 ಜನ ನಿರುದ್ಯೋಗಿಗಳು ಅಂತೇಳಿ ಅಜಿಮ್ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ 2023 ತಂದಂತಹ ಒಂದು ಸರ್ವೆ ರಿಪೋರ್ಟ್ ಅಧ್ಯಯನದ ವರದಿ ಹೇಳುತ್ತೆ. ಗೊತ್ತಾಯ್ತಲ್ಲ ಮೋದಿಯವರು ಈ ದೇಶದ ಯುವಜನರಿಗಾಗಿ ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಸೊ ಈಗ ಅವರ ಎರಡನೇ ಗ್ಯಾರಂಟಿಗೆ ಹೋಗೋಣ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ದು. ಕಿಸಾನ್ ಕಿ ಆಯ್ ದೋಗುನಾ ಕರ್ನೆ ಕೆ ಲಿಯೆ ಏಕ್ ಕೆ ಬಾದ್ ಏಕ್ ಕದಮ್ ಅಬ ಉಠಾಯೆ ರಾಜ್ಯ ಸರ್ಕಾರೆ ಭಿ ಇಸ್ ಕಾಮ್ ಕೋ ಪೂರಾ ಕರ್ನೆ ಕೆ ಲಿಯೆ. ರೈತರ ಆದಾಯಗಳು 2 ಪಟ್ಟು ಹೆಚ್ಚಾಗಬೇಕಾದ್ರೆ 2015 ಅದರ ಕೊಂಬೆ ಕೊನರೆಗಳು ಚಿಗುರಬೇಕಾಗಿತ್ತು. 2015 ರೈತರ ಆದಾಯಗಳು ಪ್ರತಿ ವರ್ಷ 10% ಬೆಳೆಯಬೇಕಾಗಿತ್ತು. ಆದರೆ ಈ ಆದಾಯ ವಾಸ್ತವವಾಗಿ ಬೆಳೆದಿರೋದೆಷ್ಟು ಗೊತ್ತಾ? ಕೇವಲ 3.5% ಮಾತ್ರ. ಮೋದಿ ಅವರು ಹೇಳ್ದಂಗೆ 2022 ಏನೋ ಮುಗಿದೋಯ್ತು, 2024 ಇದ್ದೀವಿ, 2024 ಆಗಲ್ಲ, 25 ಆಗಲ್ಲ. ರೈತರ ಆದಾಯ ಈ ಮಂದಗತಿಯಲ್ಲಿ ಸಾಗಿದ್ರೆ ದುಪ್ಪಟ್ಟಾಗೋದಕ್ಕೆ 2035 ತನಕ ನಾವು ಕಾಯಬೇಕಾಗತ್ತೆ. ಮೋದಿ ಸರ್ಕಾರದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂಕಿಅಂಶಗಳ ಪ್ರಕಾರನೇ ದೇಶದಲ್ಲಿ ಒಂದು ದಿನಕ್ಕೆ ಸರಿಸುಮಾರು 30 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಲಭ್ಯವಿರುವ ಅಂಕಿಅಂಶ ನಿಮ್ಮ ಮುಂದೆ ನಾನು ಏನು ಇಡ್ತಾ ಇದ್ದೀನಿ, ಈ ಅಂಕಿಅಂಶ 2 ವರ್ಷ ಹಿಂದಿನದ್ದು, ಅಂದರೆ ಹಳೆಯದು. ದುರಂತ ಅಂದರೆ ಈ ಹೊತ್ತಿಗೆ ಈ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ನಾನು ಏನು ಇಡ್ತಾ ಇದ್ದೀನಿ, ಇಷ್ಟೊಳಗಾಗಲೇ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ. ಅಂಕಿಅಂಶಗಳೆಲ್ಲ ಹೀಗಿರುವಾಗ ಈ ದೇಶದ ಬೆನ್ನೆಲುಬಾದ ರೈತನ ಆದಾಯವನ್ನು ಮೋದಿ ಅವರು ದುಪ್ಪಟ್ಟು ಮಾಡಿದ್ರು ಅಥವಾ ಅವರ ಬೆನ್ನುಮೂಳೆಯನ್ನು ಮುರಿದ್ರು ಅನ್ನೋಂಥದ್ದನ್ನು ನೀವು ತೀರ್ಮಾನ ಮಾಡಿ. ಇನ್ನು ಮೂರನೇ ಗ್ಯಾರಂಟಿಗೆ ಹೋಗ್ತೀನಿ ನಾನು. ಅದು ಮೋದಿ ಅವರು ನೋಟು ರದ್ದತಿ ಮಾಡಿದ್ರಲ್ಲ, ಆ ಅದ್ವಾನದ್ದು, ಅಂದರೆ 500 ರೂಪಾಯಿ ಮತ್ತು 1,000 ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದ್ರು, ಇಡೀ ದೇಶಾದ್ಯಂತ ಡಿಮೊನಟೈಸ್ ಮಾಡಿದ್ರಲ್ಲ, ಆ ಗ್ಯಾರಂಟಿ. ಅದನ್ನು ಮಾಡಿದಾಗ ಅವ್ರು ಏನಂತ ಹೇಳಿದ್ರು, ಭಾರತೀಯರು ವಿದೇಶಗಳಲ್ಲಿ ಬಚ್ಚಿಟ್ಟಿರುವಂತಹ ಕಪ್ಪು ಹಣವನ್ನು ವಾಪಸ್ ತರ್ತೀನಿ,
ಕೋಟಾ ನೋಟುಗಳನ್ನ ನಿಯಂತ್ರಿಸ್ತೀನಿ, ಭಯೋತ್ಪಾದನೆಗೆ ಅಂಕುಶ ಹಾಕುವಂತಹ ಭ್ರಷ್ಟಾಚಾರವನ್ನ ನಿರ್ಮೂಲನೆಯನ್ನ ಮಾಡ್ತೀನಿ ಅನ್ನುವಂತಹ ಕಾರಣಗಳನ್ನು ಕೊಟ್ಕೊಂಡು ಡಿಮಾನಿಟೈಸೇಷನ್ ಅನ್ನು ಮಾಡಿದ್ರು. ಆದರೆ ಮೋದಿಯವರ ಈ ಗ್ಯಾರಂಟಿಗಳು ಮಣ್ಣು ಮುಕ್ಕಿದ್ವೆ ವಿನಃ ಯಾವುದೇ ರೀತಿ ಉಪಯೋಗವಂತೂ ಆಗಲಿಲ್ಲ. ರದ್ದು ಮಾಡಲಾದಂತಹ ಕರೆನ್ಸಿ ನೋಟುಗಳ ಪೈಕಿ 99% ನೋಟುಗಳು ವಾಪಸ್ ಬಂದಿದ್ದಾವೆ. ಈ ಐಲು ಪೈಲು ಅಂತಾರಲ್ಲ, ಅಂತಹ ದೊರೆಯ ಈ ಐಡಿಯಾ ಬಡವರ ಹೊಟ್ಟೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬೀಸಿತ್ತು. ಈ ಡಿಮಾನಿಟೈಸೇಷನ್ ಅನ್ನು ಮಾಡಿ ಆರ್ಥಿಕ ಭಯೋತ್ಪಾದನೆಯಾಗಿ ಪರಿಣಮಿಸಿತ್ತು. ಈ ಸಂದರ್ಭದಲ್ಲಿ ರಾಜ್ಯದ ಮಟ್ಟಿಗೆ ನಾನು ಉದಾಹರಣೆಯನ್ನು ಕೊಡೋದಾದರೆ, ಡಿಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲಿ ಬಡವರು, ಮಧ್ಯಮ ವರ್ಗದವರು, ಅದು ಕೂಡ ಏನು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕೆಲವೊಂದಷ್ಟು ಜನ ತಮ್ಮ ಮಕ್ಕಳು ಮದುವೆ ಮಾಡುವಂತಹ ಸಂದರ್ಭ ಒದಗಿ ಬಂದಾಗ ಬ್ಯಾಂಕ್ನಿಂದ ಹಣ ತರೋದಕ್ಕೆ ಹೋಗಿ ತರಲಿಕ್ಕೆ ಆಗ್ದೇ ಹೃದಯಾಘಾತ ಆಗಿ ಬ್ಯಾಂಕ್ ಮುಂದೆ ಸತ್ತದ್ದನ್ನು ನಾವು ನೋಡಿದ್ದೀವಿ. ಅದೇ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಬೆಂಗಳೂರಲ್ಲಿ ಅವ್ರ ಮಗಳ ಮದುವೆಯನ್ನು ಮಾಡ್ತಾರೆ, 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದ್ಧೂರಿಯಾಗಿ ಮಾಡ್ತಾರೆ. ಆದರೆ ಅವರು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಿದ್ದು ಮಾತ್ರ 30 ಕೋಟಿ ಖರ್ಚಾಯಿತು ಈ ಮದುವೆಗೆ ಅಂತ ಹೇಳಿ. ಬಡವರಿಗೆ ತಮ್ಮ ಖಾತೆಯಲ್ಲಿ ಇಟ್ಟಿರುವಂಥ ಹಣವನ್ನೇ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಆದರೆ ಕರ್ನಾಟಕ BJPಯ ನೇತೃತ್ವದ ಸರ್ಕಾರ ಬಂದಾಗ ಅದರಲ್ಲಿ ಸಚಿವರಾಗಿದ್ದಂತಹ ಜನಾರ್ದನ ರೆಡ್ಡಿ ಡಿಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ತಮ್ಮ ಮಗಳ ಮದುವೆಯನ್ನು ಯಾವುದೇ ಹಣಕಾಸು ತೊಂದರೆ ಇಲ್ಲದೇ ದೊಡ್ಡ ಮಟ್ಟದಲ್ಲಿ ಅದ್ಧೂರಿಯಾಗಿ ನಡೆಸ್ತಾರೆ ಅಂತಂದರೆ ನಿಜವಾಗಿಯೂ ಡಿಮಾನಿಟೈಸೇಷನ್ ಅನ್ನುವಂಥದ್ದು ಯಾರಿಗೆ ಉಪಯೋಗ ಆಯಿತು ಯೋಚನೆ ಮಾಡಬೇಕಾದ್ದೆ. ಇನ್ನು ಮೋದಿಯವರ ಮತ್ತೊಂದು ಗ್ಯಾರಂಟಿ ಉಜ್ವಲ ಯೋಜನೆಯ ಗ್ಯಾರಂಟಿ. ನಮ್ಮ ತಾಯಂದ್ರ ಕಣ್ಣು ಮಂಜಾಗೋದನ್ನು ನಾನು ತಪ್ಪಿಸ್ಬೇಕು ಅಂತ ಹೇಳಿ ಮೋದಿಯವರು ಘೋಷಣೆ ಮಾಡಿ ತಂದಂತಹ 4ನೇ ಗ್ಯಾರಂಟಿ ಇದು. ಸಬ್ಸಿಡಿ ಸಹಾಯಧನವನ್ನು ನೀಡಿದ್ರು ಕೂಡ 2022-23 ಸಾಲಿನಲ್ಲಿ 1.2 ಕೋಟಿ ಫಲಾನುಭವಿಗಳು ಒಮ್ಮೆ ತೆಗೆದುಕೊಂಡಂತಹ ಸಿಲಿಂಡರ್ಗಳಿಗೆ ಮತ್ತೆ ಅವರು ಗ್ಯಾಸನ್ನು ಫಿಲ್ ಮಾಡಿಸಿ ಬಳಸೋದಕ್ಕೆ ಹೋಗಲೇ ಇಲ್ಲ. ಇನ್ನು 1.5 ಕೋಟಿ ಫಲಾನುಭವಿಗಳು ಒಂದು ಸಿಲಿಂಡರ್ನ ಫಿಲ್ ಮಾಡಿಸಿ ತಗೊಂಡವ್ರ ಪ್ರಮಾಣ ಕೂಡ ಕಡಿಮೆ ಇತ್ತು. ಆ ನಂತರ ಆ ದಿಕ್ಕ ತಲೆನೇ ಹಾಕಿ ಮಲಗಲಿಲ್ಲ, ಸಿಲಿಂಡರ್ ತೆಗೆದು ಪಕ್ಕಕ್ಕಿಟ್ಟರು, ಮತ್ತೆ ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ತಾಯಂದರು. ಎಲ್ಲ ಉಜ್ವಲ ಯೋಜನೆಯ ಸಿಲಿಂಡರ್ಗಳು ಮೂಲೆಗೆ ಬಿದ್ದವು. ಅಷ್ಟು ದುಬಾರಿ ಹಣವನ್ನು ಕೊಡುವ ಶಕ್ತಿಯೇ ನಮ್ಮ ಜನರಲ್ಲಿರಲಿಲ್ಲ. ಇನ್ನು ಮೋದಿಯವರ 5ನೇ ಗ್ಯಾರಂಟಿಗೆ ಬರೋಣ. ಬುಲೆಟ್ ಟ್ರೈನ್ ಬಿಟ್ಬಿಡ್ತೀನಿ ಅಂತ ಹೇಳಿ ಅಂದರು ಮೋದಿಯವರು. ಈ ಯೋಜನೆಯನ್ನು ಘೋಷಿಸಿದ್ದು ಅವರು 2017. ಬುಲೆಟ್ ಟ್ರೈನ್ ಬಿಡಿ ಅಂತಹ ಯಾವುದೇ ಯೋಜನೆ ಕೂಡ ಹಳಿಯನ್ನು ಹತ್ತಿಲ್ಲ. 7 ವರ್ಷಗಳಿಂದ ಬುಲೆಟ್ ಟ್ರೈನನ್ನು ಬಿಡುವಂತಹ ಭರವಸೆಯನ್ನು ಮೋದಿಯವರು ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ದಾರೆ. ಈ ದೆವ್ವ ಭೂತ ಅಂತ ಹೆದರ್ಕೊಂಡು ಅವನ್ನ ದೂರ ಇಡೋದಕ್ಕೋಸ್ಕರ ಹಳ್ಳಿಗಳಲ್ಲಿ ನಮ್ಮ ಜನ ಮನೆ ಬಾಗಿಲ ಮೇಲೆ ಬರ್ದಿರ್ತಾರಲ್ಲ, ನಾಳೆ ಬಾ ಅಂತ. ಹಾಗಾಗಿದೆ ಮೋದಿಯವರ ಬುಲೆಟ್ ಟ್ರೈನ್ ಬಿಡುವಂತಹ ಕತೆ. ಮೋದಿಯವರ 6ನೇ ಗ್ಯಾರಂಟಿ ಯಾವುದಪ್ಪ ಅಂತಂದ್ರೆ ಸ್ವಚ್ಛ ಭಾರತ್ ಮಿಷನ್. ಕಳೆದ 5 ವರ್ಷಗಳಲ್ಲಿ ಒಳಚರಂಡಿ ಮತ್ತು ಮಲಗುಂಡಿಗಳನ್ನು ಸ್ವಚ್ಛ ಮಾಡೋದಕ್ಕೆ ಅಂತಲೇ ಇಳಿದವರ ಪೈಕಿ 367 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 2023 December 5 ಲೋಕಸಭೆಯಲ್ಲಿ ಒದಗಿಸಲಾದಂತಹ ಸರ್ಕಾರಿ ಅಂಶ ಇದು. ಅಂದಹಾಗೆ ಮನುಷ್ಯರನ್ನು ಇಳಿಸಿ ಮಲಗುಂಡಿಗಳಿಗೆ ಒಳಚರಂಡಿಗಳನ್ನು ಸ್ವಚ್ಛ ಮಾಡೋದನ್ನು 2013 ನಿಷೇಧ ಮಾಡಲಾಗಿದೆ. ಹಾಗಿರುವಾಗ ಮಲಗುಂಡಿಗಳಿಗೆ ಇಳಿದು ಸ್ವಚ್ಛ ಮಾಡುವಂತಹ ಕಾರ್ಮಿಕರ ಹಸು ನೀಗುವಂತಹ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾನೆ ಹೋಗಿದೆಯಲ್ಲ. ಯಾವ ಸ್ವಚ್ಛ ಭಾರತ್ ಮಿಷನ್ ಅನ್ನ ಮಾಡಿದ್ರು ನರೇಂದ್ರ ಮೋದಿಯವರು? ಅವರ ಸ್ವಚ್ಛ ಭಾರತ್ ಮಿಷನ್ ಗ್ಯಾರಂಟಿಗೆ ಅರ್ಥ ಇದೆಯಾ? ಮೋದಿಯವರ 7ನೇ ಗ್ಯಾರಂಟಿ ನಮಾಮಿ ಗಂಗೆ, ಅಂದರೆ ಗಂಗಾ ನದಿಯನ್ನೇ ಶುದ್ಧ ಮಾಡಿಬಿಡ್ತೀನಿ ನಾನು ಅನ್ನುವಂಥದ್ದು. 2014 ಮೋದಿಯವರು ಅಧಿಕಾರಕ್ಕೆ ಬಂದಾಗ ಗಂಗೆ ಎಷ್ಟು ಮಲಿನವಾಗಿದ್ಲೋ ಇವತ್ತು ಅದಕ್ಕಿಂತ ಹೆಚ್ಚು ಪಟ್ಟು ಕಲುಷಿತ ಆಗಿದ್ದಾಳೆ. ವಾರಣಾಸಿ ಪ್ರಧಾನಮಂತ್ರಿಯವರನ್ನು ಲೋಕಸಭೆಗೆ ಗೆಲ್ಲಿಸಿ ಕಳಿಸ್ತಾ ಇರುವಂತಹ ಕ್ಷೇತ್ರ. ಆದರೆ ಗಂಗೆಯ ಒಡಲಲ್ಲಿ ಅತಿ ಹೆಚ್ಚು ಮೈಕ್ರೋ ಪ್ಲಾಸ್ಟಿಕ್ ವಿಷ ತುಂಬಿರೋದು ವಾರಣಾಸಿನಲ್ಲೇ. ಇದ್ರ ಬಗ್ಗೆ 2021 ಅಧ್ಯಯನ ಒಂದು ಹೇಳುತ್ತೆ. ಅದಾಗ್ಯೂ ಕೂಡ ಇವತ್ತಿನವರೆಗೂ ಕೂಡ ಗಂಗೆಯನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಲಿಕ್ಕೆ ಮೋದಿಯವ್ರ ಕೈಲಿ ಸಾಧ್ಯ ಆಗಿಲ್ಲ. ಇನ್ನು ಮೋದಿಯವರ 8ನೇ ಗ್ಯಾರಂಟಿ ಯಾವ್ದು ಗೊತ್ತಾ? ಸಾಗರಮಾಲೆ ಯೋಜನೆ. ಬಂದರುಗಳ ಅಭಿವೃದ್ಧಿ ಮಾಡುವಂತಹ ಯೋಜನೆ ಇದು. ಲೋಕಸಭೆಯಲ್ಲಿ 2022-23 ಸಾಲಿನ ಅಂಕಿಅಂಶಗಳ ಪ್ರಕಾರ ಕೈಗೊಳ್ಳಲಾಗಿರುವಂತಹ 44 ಯೋಜನೆ ಅಭಿವೃದ್ಧಿ ಯೋಜನೆಗಳ ಪೈಕಿ 31 ಅಭಿವೃದ್ಧಿ ಯೋಜನೆಗಳಿಗೆ ಇದುವರೆಗೂ ಕೂಡ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಮೋದಿಯವರ ಸರ್ಕಾರ. ಹಣವನ್ನೇ ಬಿಡುಗಡೆ ಮಾಡದೇ ಇರುವಾಗ ಸಾಗರಮಾಲಾ ಗ್ಯಾರಂಟಿ ಯಾವ ಹಂತದಲ್ಲಿ ಇರಬಹುದು ಅನ್ನೋದನ್ನು ನೀವೇ ಯೋಚನೆ ಮಾಡಿ.
ಇನ್ನು ಮೋದಿಯವರ 9ನೇ ಗ್ಯಾರಂಟಿ ಇದೆಯಲ್ಲ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 2021 ತನಕ ಈ ಯೋಜನೆಗೆ ಅರ್ಹರೇ ಅಲ್ಲದ 42 ಲಕ್ಷ ರೈತರ ಖಾತೆಗಳಿಗೆ 3,000 ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಮಾಡಲಾಗಿತ್ತು ಮೋದಿಯವರ ಸರ್ಕಾರದಿಂದ. ಈ ಪ್ರಮಾದವನ್ನ ತಿಳ್ಕೊಂಡ ನಂತರ ಈ ಹಣವನ್ನ ವಾಪಸ್ ಪಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ವಾಪಸ್ ಸಿಕ್ಕಿದ್ದು 1/10 ಮೊತ್ತ ಮಾತ್ರ. ಈ ಮಾಹಿತಿಯನ್ನ 2024 ಫೆಬ್ರವರಿ 2 ರಾಜ್ಯಸಭೆಯಲ್ಲಿ ಒದಗಿಸಿರುವಂತಹ ಲಿಖಿತ ಉತ್ತರದಲ್ಲಿ ಮೋದಿ ಸರ್ಕಾರನೇ ಒಪ್ಪಿಕೊಂಡಿದೆ. ಇನ್ನು ಮೋದಿಯವರ 10ನೆಯ ಗ್ಯಾರಂಟಿ ಇದೆಯಲ್ಲ, ಅದೇ ಆತ್ಮನಿರ್ಭರ ಭಾರತ. MSMEಗಳು ಅಂದ್ರೆ ಅತಿ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಯಾವುದೇ ಅಡಮಾನ ಇಲ್ಲದೆ 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ನೀಡುವಂತಹ ಯೋಜನೆ ಇದು. ಆದ್ರೆ ವಾಸ್ತವವಾಗಿ ಆ ರೀತಿ ಆಗಿನೇ ಇಲ್ಲ. ಇದುವರೆಗೂ ಯಾವುದೇ ಸಣ್ಣ ಕೈಗಾರಿಕೆಗಳಿಗೂ ಕೂಡ ಮೋದಿಯವರು ಇಷ್ಟು ದೊಡ್ಡ ಮಟ್ಟದ ಬಂಡವಾಳವನ್ನ ಸಾಲದ ರೂಪದಲ್ಲಿ ಕೊಟ್ಟಿರುವಂತಹ ಉದಾಹರಣೆನೇ ಇಲ್ಲ. ಇನ್ನು ಮುಂದುವರೆದು ನೋಡೋದಾದ್ರೆ ಮೋದಿಯವರ 11ನೇ ಗ್ಯಾರಂಟಿ ಡಿಜಿಟಲ್ ಇಂಡಿಯಾ. ಇಡೀ ದೇಶನೇ ಡಿಜಿಟಲ್ ಇಂಡಿಯಾ ಆಗೋಗ್ಬಿಟ್ಟಿದೆ ಅಂತ ಬಿಜೆಪಿ ನಾಯಕರೆಲ್ಲ ದೊಡ್ಡದಾಗಿ ಕುಚ್ಕೊಳ್ತಾ ಇದ್ದಾರೆ. ಆದ್ರೆ ಇದರ ಹಸಲಿತನ ಏನಿದೆ ಗೊತ್ತಾ, ಕಳೆದ ವರ್ಷ ಅಷ್ಟೇ 81 ಕೋಟಿ ಭಾರತೀಯರ ದತ್ತಾಂಶಗಳು ಮಾಹಿತಿಗಳು ಡಾರ್ಕ್ ವೆಬ್ಗೆ ಸೋರಿಕೆಯಾಗಿವೆ. ಹ್ಯಾಕರ್ಗಳು ಹಲವು ರೀತಿಯಲ್ಲಿ ಕನ್ನಗಳನ್ನ ಹಾಕ್ತಾ ಇದ್ದಾರೆ. ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಈ ದೇಶದ ಭಾರತೀಯರ ದತ್ತಾಂಶ ಮಾಹಿತಿ ಅಂದ್ರೆ ನಮ್ಮ ನಿಮ್ಮ ಪರ್ಸನಲ್ ಡಾಟಾಸ್ ಹೇಗೆ ಸೋರಿಕೆ ಆಯಿತು? ಮೋದಿಯವರ ಡಿಜಿಟಲ್ ಇಂಡಿಯಾ 11ನೇ ಗ್ಯಾರಂಟಿ ಆಗಿ ಎಷ್ಟು ಯಾವ ಮಟ್ಟದಲ್ಲಿ ಜಾರಿ ಆಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೆ. ಇನ್ನು ಮುಂದುವರೆದು ನೋಡೋದಾದ್ರೆ ಮೋದಿಯವರ 12ನೇ ಗ್ಯಾರಂಟಿ ರೈಲ್ವೆ ಮೂಲ ಸೌಲಭ್ಯ ಅಭಿವೃದ್ಧಿಯನ್ನ ಮಾಡ್ತೀನಿ ಅನ್ನುವಂಥದ್ದು. 2017 ನಡುವೆ 244 ರೈಲು ಅಪಘಾತಗಳು ಈ ದೇಶದಲ್ಲಿ ಜರುಗಿದವೆ. 2023 ನೋಡೋದಾದ್ರೆ 15 ಅಪಘಾತಗಳು ರೈಲು ದುರಂತಗಳು ನಡೆದಿದ್ದಾವೆ. ರೈಲು ಹಳಿಗಳಿಗೆ ಸಂಬಂಧಿಸಿದಂತೆ ಇಂತಿಷ್ಟು ಸುರಕ್ಷತಾ ಇನ್ಸ್ಪೆಕ್ಷನ್ಗಳನ್ನ ಕಡ್ಡಾಯವಾಗಿ ನೇಮಿಸಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಈ ಪೈಕಿ 1/2 ಇನ್ಸ್ಪೆಕ್ಷನ್ಸ್ಗಳು ನಡೆದೇ ಇಲ್ಲ. ಪ್ರತ್ಯೇಕ ರೈಲ್ವೆ ಬಜೆಟ್ ಅನ್ನ ತಯಾರಿಸಿ ಮಂಡಿಸಲಾಗ್ತಾ ಇತ್ತು. ಆದ್ರೆ ಮೋದಿ ಸರ್ಕಾರ ಈ ರೂಢಿಯನ್ನೇ ರದ್ದುಗೊಳಿಸಿದೆ. ಅಂದ್ರೆ ರೈಲ್ವೆ ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ನಲ್ಲಿ ಐಕ್ಯಗೊಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಅದರ ಅಸ್ತಿತ್ವವನ್ನೇ ಕಳೆದು ಹೋಗುವಂತೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ರೈಲ್ವೆ ಇಲಾಖೆನಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಬಿದ್ದಿದ್ದು ಇವತ್ತಿನ ತನಕ ಅದ್ಯಾವುದು ಭರ್ತಿಯೇ ಆಗಿಲ್ಲ. ಹೀಗಿರುವಾಗ ಮೋದಿಯವರು ತಂದಂತಹ ಘೋಷಣೆ ಮಾಡಿದಂತಹ ರೈಲ್ವೆ ಮೂಲ ಸೌಲಭ್ಯ ಅಭಿವೃದ್ಧಿಯ ಗ್ಯಾರಂಟಿ ಎಲ್ಲಿಗೆ ಬಂತು? ಯಾವ ರೀತಿ ಸಾಕಾರ ಆಯಿತು? ನೀವೇ ಯೋಚನೆ ಮಾಡಿ. ಇನ್ನು ಮೋದಿಯವರ 13ನೇ ಗ್ಯಾರಂಟಿಗೆ ಬರ್ತೀನಿ ನಾನು. ನಾರಿ ಶಕ್ತಿ ಯೋಜನೆ, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ಮೀಸಲಿಟ್ಟಂತಹ 80% ಹಣವನ್ನ ಈ ಯೋಜನೆಯ ಜಾಹೀರಾತುಗಳಿಗೇನೆ ಮೋದಿ ಸರ್ಕಾರ ಖರ್ಚು ಮಾಡಾಕ್ಬಿಟ್ಟಿದೆ. 2021-22 ತನಕ ದೇಶದ ಮಹಿಳಾ ಕಾರ್ಮಿಕರೇನಿದ್ದಾರೆ ಅವರ ಆದಾಯ ಗಳಿಕೆ ಇದೆಯಲ್ಲ, ಅದನ್ನ ಪುರುಷರ ಆದಾಯ ಗಳಿಕೆಯ ಜೊತೆ ಸಮೀಕರಿಸಿ ನೋಡಿದ್ರೆ 60%ಕ್ಕೆ ಮಾತ್ರ ಸೀಮಿತವಾಗಿತ್ತು. 2022 ಮಹಿಳೆಯರ ಮೇಲೆ ನಡೆದಂತಹ ಅಪರಾಧಗಳ ಸಂಖ್ಯೆ 4,45,256 ಪ್ರಕರಣಗಳು. ಅದರ ಅರ್ಥ ಪ್ರತಿ ಒಂದು ಗಂಟೆಗೆ 51 FIRಗಳು ಈ ದೇಶದಲ್ಲಿ ದಾಖಲಾಗ್ತಾ ಇದ್ವು. ಮೋದಿ ಸರ್ಕಾರದ ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ಒದಗಿಸಿರುವಂತಹ ಅಂಕಿಅಂಶಗಳಿವು. ಇನ್ನು ಮೋದಿಯವರ ಬೇಟಿ ಬಚಾವೋ ಬೇಟಿ ಪಡಾವೋ ಇದೆಯಲ್ಲ, ಈ ಒಂದು ಯೋಜನೆ ಅಥವಾ ಇಂಥದೊಂದು ಘೋಷಣೆ ಎಷ್ಟು ಸಾರ್ಥಕ ಆಯಿತು ಅನ್ನೋದನ್ನ ದೆಹಲಿಯಲ್ಲಿ ನಡೆದಂತಹ ಏನು ಕುಸ್ತಿಪಟುಗಳ ಪ್ರತಿಭಟನೆ ಅವರನ್ನು ನಡೆಸ್ಕೊಂಡಂತಹ ರೀತಿ ಅದರಿಂದನೂ ಸಾಬೀತಾಗಿದೆ. ಮಣಿಪುರದಲ್ಲಿ ನಡೆದಂತಹ ಅಮಾನುಷ ಕೃತ್ಯ, ಕುಕಿ ಸಮುದಾಯದ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅವರ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರ ಇರಬಹುದು, ಹೀಗೆ ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇರುವಾಗ ಮೋದಿಯವರ ಭೇಟಿ ಬಚಾವೋ ಭೇಟಿ ಪಡಾವೋ ಈ ಒಂದು ಕಾರ್ಯಕ್ರಮ ಎಲ್ಲಿಗೆ ಬಂತು? ನಾರಿ ಶಕ್ತಿಯ ಯೋಜನೆ ಯಾವ ರೀತಿ ಸಾಕಾರ ಆಯಿತು? ಮೋದಿಯವರ ಗ್ಯಾರಂಟಿ ಎಷ್ಟರ ಮಟ್ಟಕ್ಕೆ ತನ್ನ ಗುರಿಯನ್ನು ತಲುಪ್ತು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಳ್ಬಹುದು. ಇನ್ನು ಮುಂದುವರೆದು ನೋಡೋದಾದ್ರೆ ಮೋದಿಯವರ 14ನೇ ಗ್ಯಾರಂಟಿ ಅವಾಯ್ ಚಪ್ಪಲಿ ಹಾಕೊಳ್ಳುವಂತಹ ಬಡವನಿಗೂ ಕೂಡ ವಿಮಾನಯಾನ ಭಾಗ್ಯವನ್ನು ನಾನು ಕೊಡ್ತೀನಿ ಅನ್ನುವಂಥದ್ದು. ಬಡವ ಕೂಡ ವಿಮಾನ ಹತ್ಬಿಡ್ಬೋದು ಅಂತದೊಂದು ಯೋಜನೆಯನ್ನು ನಾನು ತಂದಿದ್ದೀನಿ ಅಂತ ಕೊಚ್ಕೊಂಡ್ರು. ಈ ಯೋಜನೆಯಡಿ ಹಂಚಿಕೆಯಾದಂತಹ 774 ವಾಯುಮಾರ್ಗಗಳ ಪೈಕಿ 1/4 ಜಾರಿಗೆ ಬರಲಿಲ್ಲ.
ಆರಂಭವಾದಂತಹ 371 ಮಾರ್ಗಗಳ ಪೈಕಿ 3 ವರ್ಷಗಳ ರಿಯಾಯಿತಿ ಅವಧಿಯನ್ನು ಪೂರೈಸಿದ್ದು 100ಕ್ಕೂ ಕಮ್ಮಿ. ಸಾಕ್ಷಿ ಅನ್ನುವಂತೆ 2023 ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ವರದಿಗಳೇನಿದಿವೆ ಅವೇ ಆಧಾರ, ಅದರ ಆಧಾರದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಮೋದಿಯವರ ಕೊನೆ ಗ್ಯಾರಂಟಿಗೆ ಬರ್ತೀನಿ ನಾನು, 15ನೇ ಗ್ಯಾರಂಟಿ, ಹಸಿವಿನ ಸಂಕಟದ ನಿವಾರಣೆ. ಈಗಲೂ 4 ಭಾರತೀಯರಲ್ಲಿ 3ಗೆ ಪೌಷ್ಟಿಕ ಸಮತೋಲನ ಆಹಾರನೇ ಸಿಗ್ತಾ ಇಲ್ಲ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆಯ 2023 ವರದಿನೇ ಹೇಳುತ್ತೆ ಇದನ್ನು. ಇನ್ನು ಕೋವಿಡ್ನ ಸಂದರ್ಭದಲ್ಲಿ ಆ ಸಂಕಷ್ಟದ ದಿನಗಳಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೋವಿಡ್ ನಂತರ ಕೂಡ ಈ ಯೋಜನೆಯನ್ನು 5 ವರ್ಷಗಳಿಗೆ ವಿಸ್ತರಣೆಯನ್ನು ಮಾಡಲಾಗಿತ್ತು. ಅಂದರೆ ಅದರ ಅರ್ಥ ದೇಶದಲ್ಲಿ ಹಸಿವಿನ ಸಂಕಟ ಆವರಿಸಿ ಮುತ್ತಿಕೊಂಡಿದೆ ಅಂತ. ದೇಶದಲ್ಲಿ ಶತಕೋಟಿ ಸಂಪತ್ತಿನ ಅಧಿಪತಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೇ ಇದೆ. ಆದರೆ 80% ಜನಸಂಖ್ಯೆ 2 ಹೊತ್ತಿನ ಗಂಜಿ ಕೂಳಿಗೂ ಕೂಡ ಗತಿ ಇಲ್ಲದೆ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ಇವತ್ತಿಗೂ ಇದೆ. ಅವರೆಲ್ಲರೂ ಕೂಡ ಸರ್ಕಾರ ಕೊಡುವ ಪಡಿತರವನ್ನೇ ಅವಲಂಬಿಸಿದ್ದಾರೆ. ನೋಡಿದ್ರಲ್ಲ ಮತದಾರರೇ, ಮೋದಿಯವರ 15 ಗ್ಯಾರಂಟಿಗಳ ಅಸಲಿತನ ಏನು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ಈ ಮೋದಿ ಗ್ಯಾರಂಟಿಗಳಿಗೆ ಇರೋದು 0 ವಾರಂಟಿ ಮಾತ್ರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.